ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಡನ್ನಾಗಿ ಮಳೆ ಬರ್ತಾ ಇದೆ, ಬಿಸಿಲು ಬೀಳ್ತಾ ಇದೆ. ಒಂದೆರಡು ದಿನ ಮಳೆ ಇದ್ದರೆ ಒಂದೆರಡು ದಿನ ಬಿಸಿಲು ಬೀಳ್ತಾ ಇದೆ. ಇವಾಗ ತುಂಬ ಎಫೆಕ್ಟ್ ಆಗ್ತಾ ಇರುವಂಥ ಗಿಡ ಯಾವುದು ಅಂತಂದರೆ ಸೇವಂತಿಗೆ. ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಮಳೆ ಬಿಸಿಲು ಇದು ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಗಿಡಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ದರು. ಇದೊಂದು ಸೀಸನಲ್ ಫ್ಲವರ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಇದು ತುಂಬ ಏನು ಅಂತಂದರೆ ಬುಷಿಯಾಗಿ ಬೆಳೆಯುವಂಥ ಗಿಡ. ಇದ್ರ ಎಲೆಗಳು ಕೆಳಗಡೆಯಿಂದ ತುಂಬ ಹರಡ್ಕೊಂಡಿರುತ್ತೆ, ಹೀಗಾಗಿ ಇದರಲ್ಲೂ ಕೂಡ ತುಂಬ ಬೇಗ ಫಂಗಸ್ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಯಾವ ರೀತಿ ಆಗಿದೆ ಅಂತ. ಇದು ಈ ಗಿಡ ಏನಾಯಿತು ಅಂತಂದರೆ ನಾನು ಒಂದೆರಡು ಸರ್ತಿ ಮಳೆಗೆ ಹೊರಗಡೆ ಇಟ್ಟು ಮರ್ತೋಗ್ಬಿಟ್ಟಿದೆ. ಆ ಕಾರಣದಿಂದ ಏನಾಯಿತು, ಈ ಗಿಡದಲ್ಲಿ ಈ ರೀತಿ ಫಂಗಸ್ ಬಂದುಬಿಟ್ಟಿದೆ. ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ ತುಂಬ ಮಳೆ ಇದ್ದರೆ ಹೊರಗಡೆ ಇಡಬೇಡಿ ಅಂತ. ಬಟ್ ನಾನೇ ಆ ತಪ್ಪು ಮಾಡಿದೆ. ಈ ಗಿಡವನ್ನು ಸ್ವಲ್ಪ ಬಿಸಿಲು ಬಂದಿತ್ತು, ಬಿಸಿಲಿಗಿಡಬೇಕು ಅಂತ ಇಟ್ಟೆ. ಬಟ್ ಮರೆತು ಈ ಗಿಡವನ್ನು ಮಳೆಯಲ್ಲಿ ಹಾಗೆ ಇಟ್ಟಿರೋದ್ರಿಂದ ಈ ಗಿಡದಲ್ಲಿ ತುಂಬಾ ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಸ್ಪಾಟ್ಸ್ ಬಂದುಬಿಟ್ಟು ಈ ಗಿಡ ತುಂಬ ಎಫೆಕ್ಟ್ ಆಗಿರೋದ್ರಿಂದ ನಿಮ್ಮ ಗಿಡದಲ್ಲೂ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ, ಸೇವಂತಿಗೆ ಗಿಡದಲ್ಲಿ ಈ ರೀತಿ ಎಲೆಗಳು ಕಪ್ಪಾಗ್ತಾ ಇದ್ದರೆ ಇದಕ್ಕೆ ಯಾವ ರೀತಿ ನಾವು ರಿಕವರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಯಾರೂ ಸ್ಕಿಪ್ ಮಾಡಿದ ವೀಡಿಯೋನ ದಯವಿಟ್ಟು ಕಂಟಿನ್ಯೂಸ್ ನೋಡ್ತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೇವಂತಿಗೆ ಗಿಡದಲ್ಲಿ ನೀರು ಹೆಚ್ಚಾಯಿತು ಅಂತಂದರೆ ಇದರ ಸ್ಟೆಮ್ ಕೊಳಿತಾ ಹೋಗುತ್ತೆ. ಇದರಲ್ಲಿ ನೀರು ಹೆಚ್ಚಾಗೋದ್ರಿಂದ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಈ ರೀತಿ ಎಲೆಗಳ ಕೆಳಗಡೆ ಎಲ್ಲ ಏನಾಗುತ್ತೆ, ವೈಟ್ ವೈಟ್ ಡಾಟ್ಸ್ ಕಾಣುತ್ತೆ, ಹಾಗೂ ಬ್ಲ್ಯಾಕ್ ಕಲರಲ್ಲಿ ಎಲೆಗಳು ಟರ್ನ್ ಆಗ್ತಾ ಹೋಗುತ್ತೆ. ಆ ಕೀಟಗಳು ಏನು ಮಾಡುತ್ತೆ ಅಂತಂದರೆ ಹೆಲ್ದಿಯಾಗಿರುವಂಥ ಗಿಡಗಳಿಗೆ ಮಳೆ ನೀರು ತಾಕ್ತು ಅಂತಂದರೆ ಆ ಹುಳುಗಳು ಬಂದು ಅದರಲ್ಲಿ ಕೂತ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಎನರ್ಜಿಯನ್ನು ಸಕ್ ಮಾಡ್ತಾ ಹೋಗುತ್ತೆ, ಹಾಗೂ ತನ್ನ ಕೀಟಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರಿಂದ ಒಂದು ಕೀಟ ಅದರಲ್ಲಿ ಬಂದು ಕೂತ್ಕೊಳ್ತು ಅಂತಂದರೆ ಸಂಪೂರ್ಣ ಗಿಡ ಎಲ್ಲ ಏನಾಗುತ್ತೆ, ಈ ರೀತಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಇನ್ನೂ ಹೆಚ್ಚಿಗೆ ಇದರಲ್ಲಿ ಈ ರೀತಿ ಫಂಗಸ್ ಬಂದಿಲ್ಲ ಅನ್ನೋರು ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಈ ರೀತಿ ಎಲೆಗಳು ಕಪ್ಪಾಗಿರೋದು ಕಂಡು ಬಂದರೆ ಅದನ್ನು ಪಿಂಚ್ ಮಾಡಿ ಸಾಧ್ಯವಾದಷ್ಟು ತೆಗೆದು ರಿಮೂವ್ ಮಾಡಿ ದೂರ ಎಸೆದ್ಬಿಡಿ. ಈ ರೀತಿ ಮಾಡೋದ್ರಿಂದ ಗಿಡ ಸಂಪೂರ್ಣವಾಗಿ ಹಾಳಾಗೋದನ್ನು ನಾವು ತಡೆಯಬಹುದು, ಜೊತೆಗೆ ಗಿಡವನ್ನು ನಾವು ತುಂಬ ಬೇಗ ರಿಕವರಿ ಕೂಡ ಮಾಡ್ಕೊಳ್ಬೋದು. ಮತ್ತೊಂದೇನು ಅಂತಂದರೆ ನಿಮ್ಮ ಹತ್ರ ನೀಮ್ ಆಯಿಲ್ ಇದ್ದರೆ ಅದನ್ನು ಸ್ಪ್ರೇ ಮಾಡ್ತಾ ಇರಿ. ವಾರದಲ್ಲಿ ಎರಡು ಸರ್ತಿ ಕಂಟಿನ್ಯೂಸ್ ಸ್ಪ್ರೇ ಮಾಡ್ತಾ ಇರಿ. ಇಲ್ಲ ಅಂತಂದರೆ ಲಿಕ್ವಿಡ್ ಸೋಪ್ ಇದ್ದರೂ ಕೂಡ ನೀವು ಒಂದು ಹಾಫ್ ಟೀಸ್ಪೂನಷ್ಟು ಒಂದು ಲೀಟರ್ ನೀರಿನಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಸ್ಪ್ರೇ ಮಾಡ್ಬೋದು. ಇದರಿಂದನೂ ಕೂಡ ನಾವು ಏನು ಮಾಡ್ಬೋದು, ಇದರಲ್ಲಿ ಫಂಗಸ್ ಬರೋದನ್ನು ತಡಿಬೋದು. ಆದರೆ ಈ ರೀತಿ ಹೂಗಳು ಅರಳ್ತಾ ಇದ್ದರೆ ಅದರ ಹೂವಿನ ಮೇಲೆ ಯಾವುದೇ ರೀತಿ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಕೇವಲ ಎಲೆಗಳ ಬುಡದಲ್ಲಿ ಹಾಗೂ ಸ್ಟೆಮ್ ಮೇಲೆ ಮಾತ್ರ ಸ್ಪ್ರೇ ಮಾಡಿ. ಒಂದು ವೇಳೆ ನೀವು ಹೂವಿನ ಮೇಲೆ ಸ್ಪ್ರೇ ಮಾಡಿದರೆ ಅದರ ಲೈಫ್ ಸೈಕಲ್ ಕಡಿಮೆ ಆಗುತ್ತೆ, ಹೂ ತುಂಬ ಬೇಗ ಬಾಡ್ ಹೋಗುತ್ತೆ ಅಥವಾ ಒಣಗ್ತಾ ಹೋಗುತ್ತೆ, ನೆಕ್ಸ್ಟ್ ಬರುವಂಥ ಹೂಗಳು ಕೂಡ ಚೆನ್ನಾಗಿ ಬರಲ್ಲ. ಇನ್ನೂ ಚಿಕ್ಕ ಚಿಕ್ಕ ಮಗುಗಳಿದೆ ಅಂದರೆ ನೀವು ಸ್ಪ್ರೇ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಈ ರೀತಿ ಹೂಗಳು ಒಂದು 50% ಅರಳಿದೆ ಅಂತಂದರೆ ನೀವು ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಇದರಲ್ಲಿರುವಂಥ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೆ. ನೆಕ್ಸ್ಟ್ ಇದರಲ್ಲಿ ಗ್ರೋತ್ ಬರ್ತಾ ಇತ್ತು, ಬಟ್ ಈ ರೀತಿ ಇದರಲ್ಲಿ ಮಳೆಯಿಂದ ವೆದರ್ ಚೇಂಜ್ ಆಗೋದ್ರಿಂದ ಈ ರೀತಿ ಫಂಗಸ್ ಬಂದುಬಿಟ್ಟಿದೆ. ಇದಕ್ಕೆ ನಾವು ಮೊದಲು ಏನು ಮಾಡಬೇಕು, ಪ್ಲೇನ್ ವಾಟರಿಂದ ಈ ಗಿಡವನ್ನು ಸ್ವಲ್ಪ ಮಾಯಿಸ್ಟ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೇ ಮಾಡಿ ಇದರ ಎಲೆಗಳ ಮೇಲೆ ಏನಾದರೂ ಧೂಳಿದ್ರೆ ಅದನ್ನು ಚೆನ್ನಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡಿಕೊಂಡು ನೀವೇನು ಮಾಡಬೇಕು, ಇದಕ್ಕೆ ನಾನು ಒಂದು ವಸ್ತುವನ್ನು ಸ್ಪ್ರೇ ಮಾಡ್ತೀನಿ. ಇದನ್ನು ನಾನು ಹಿಂದಿನ ವಿಡಿಯೋನಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ನಾನು ಇವತ್ತು ಕೂಡ ಈ ರೀತಿ ಕಟ್ಟಿಗೆಯಿಂದ ತಯಾರಿದ ಆಗಿರುವಂಥ ಅಥವಾ ಈ ಸಗಣಿ ಕುಳ್ಳಿರುತ್ತಲ್ಲ ಅದನ್ನು ಕೂಡ ನೀವು ಸುಟ್ಟು ಇದರಿಂದ ಬೂದಿಯನ್ನು ರೆಡಿ ಮಾಡ್ಕೊಳ್ಬೋದು. ಇದು ಎರಡೂ ಫಂಗಸನ್ನು ರಿಮೂವ್ ಮಾಡುತ್ತೆ, ಜೊತೆಗೆ ಇದರಿಂದ ಗಿಡದಲ್ಲಿ ಅಥವಾ ಮಣ್ಣಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಗುಣ ಆಗುತ್ತೆ. ಈ ರೀತಿ ನೀವು ಇದನ್ನು ಚೆನ್ನಾಗಿ ಸಾನಿಗೆ ಇರುತ್ತಲ್ಲ ನಾವು ಹಿಟ್ಟೆಲ್ಲ ಚಾಣಿಸ್ತೀವಿ ಅದರಿಂದ ನೀವು ಚೆನ್ನಾಗಿ ಇದನ್ನು ಫೈನ್ ಪೌಡರ್ ಇದರಲ್ಲಿ ಏನಾದರೂ ಪಾರ್ಟಿಕಲ್ಸ್ ಇದ್ದರೆ ದಪ್ಪನಾಗಿರುವಂಥದ್ದು ಅದನ್ನು ನೀವು ಚೆನ್ನಾಗಿ ಚಾಣಿಸಿ ಈ ರೀತಿ ತೊಗೊಂಡು ನೀವೇನು ಮಾಡಬೇಕು, ಮೊದಲು ನೀರಿನಿಂದ ಏನು ಸ್ಪ್ರೇ ಮಾಡಿರ್ತೀವಲ್ಲ ಅದ್ರ ಮೇಲೆ ಇದನ್ನು ಚೆನ್ನಾಗಿ ನೀವು ಈ ರೀತಿ ಸ್ಪ್ರಿಂಕಲ್ ಮಾಡೋದ್ರಿಂದ ಗಿಡದ ಎಲೆಗಳ ಮೇಲೆ ಇದು ಚೆನ್ನಾಗಿ ದಪ್ಪನಾಗಿ ಕೋಟಿಂಗ್ ಮಾಡ್ಕೊಂಡ್ಬಿಟ್ಟು ಕೂತ್ಕೊಳ್ಳುತ್ತೆ. ಈ ರೀತಿ ಕೂತ್ಕೊಳ್ಳೋದ್ರಿಂದ ಆ ಏನು ಫಂಗಸ್ ಬಂದಿರತ್ತಲ್ಲ ಆ ಕೀಟಗಳು ಇದರಿಂದ ಇದು ಈ ಎಲೆಗಳ ಮೇಲೆ ಕೂತ್ಕೊಳ್ಳೋದ್ರಿಂದ ಅದು ಉಸಿರಾಡೋದಕ್ಕೂ ತೊಂದರೆ ಆಗುತ್ತೆ, ಜೊತೆಗೆ ಅದು ಎಲೆಗಳಲ್ಲಿ ಹಿಂಬದಿಯಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ಮೇಲ್ಬದಿಯಲ್ಲಿ ಕೂತ್ಕೊಂಡಿರ್ಬೋದು ಅದೇನು ಎಲೆಗಳಿಂದ ಎನರ್ಜಿಯನ್ನು ಹೀರ್ಕೊಳ್ತಾ ಇರತ್ತಲ್ಲ ಅದು ಅದನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಆ ಫಂಗಸ್ ತಂತಾನಾಗಿ ಗಿಡದಿಂದ ರಿಮೂವ್ ಆಗಿ ಹೋಗಿಬಿಡುತ್ತೆ. ಈ ರೀತಿ ನೀವು ಚೆನ್ನಾಗಿ ಪ್ರತಿಯೊಂದು ಎಲೆಗಳ ಮೇಲೆ ಪ್ರತಿಯೊಂದು ಬ್ರಾಂಚಸ್ ಮೇಲೆ ಚೆನ್ನಾಗಿ ಈ ಬೂದಿಯನ್ನು ನೀವು ಈ ರೀತಿ ಸ್ಪ್ರಿಂಕಲ್ ಮಾಡಿ ಇದನ್ನು
ಒಂದು ದಿನದ ಮಟ್ಟಿಗೆ ಅಂತಂದರೆ ಇವತ್ತು ಬೆಳಿಗ್ಗೆ ನಾನು ಸ್ಪ್ರಿಂಕಲ್ ಮಾಡಿದೆ ಅಂತಂದರೆ ನೆಕ್ಸ್ಟ್ ಡೇ ಇದನ್ನು ಅಲ್ಲಿವರೆಗೂ ಹಾಗೇ ಬಿಡಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ತನ್ನ ಕೆಲಸವನ್ನು ಮಾಡಿರುತ್ತೆ. ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತಂದರೆ ಮತ್ತೆ ಪ್ಲೇನ್ ವಾಟರ್ ತೊಗೊಂಡು ಚೆನ್ನಾಗಿ ನೀವು ಇದನ್ನು ಪ್ರತಿಯೊಂದು ಎಲೆಯನ್ನು ಸ್ಪ್ರೇ ಮಾಡಿ ರಿಮೂವ್ ಮಾಡಿ ತೆಗೆದಾಕ್ಬಿಡಬೇಕು. ಇದರಿಂದ ಗಿಡಗಳ ಮೇಲೆ ಬಂದಿರುವಂಥ ಫಂಗಸ್ ರಿಮೂವ್ ಆಗೋದ್ರ ಜೊತೆಗೆ ಗಿಡಕ್ಕೂ ಕೂಡ ಒಂದು ರೀತಿ ಎನರ್ಜಿ ಬರುತ್ತೆ. ಯಾಕಂತಂದರೆ ಅದರಲ್ಲಿರುವಂಥ ಫಂಗಸ್ 90% ಕ್ಲಿಯರ್ ಆಗಿರೋದ್ರಿಂದ ಚೆನ್ನಾಗಿ ಇದು ಗ್ರೋತ್ ಆಗೋದಕ್ಕೂ ಸಹಾಯ ಆಗುತ್ತೆ. ಕೆಲವೊಂದು ಸರ್ತಿ ಒಂದೇ ಬಾರಿಗೆ ಈ ರೀತಿ ಫಂಗಸ್ ಎಲ್ಲ ರಿಮೂವ್ ಆಗಲ್ಲ, ವಾರದಲ್ಲಿ ಒಂದು 2 ಸರ್ತಿ ನೀವು ಇದನ್ನು ಚೆನ್ನಾಗಿ ನೀವು ಇದನ್ನು ರಿಪೀಟ್ ಮಾಡೋದ್ರಿಂದ ಗಿಡದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಚೆನ್ನಾಗಿ ನಿವಾರಣೆ ಆಗುತ್ತೆ. ಈ ಬೂದಿ ಏನು ಕೆಲವು ತುಂಬ ಕಡೆ ನಿಮಗೆ ಇದು ಆನ್ಲೈನಲ್ಲೂ ಸಿಗುತ್ತೆ, ಬಟ್ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಒಣಗಿರುವಂಥ ಕಟ್ಟಿಗೆ ಇರ್ಬೋದು, ಸಗಣಿ ಕುಳ್ಳಿರ್ಬೋದು, ಅದನ್ನು ನೀವು ಚೆನ್ನಾಗಿ ಸುಟ್ಟು ಬೂದಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಇದನ್ನು ಎಲ್ಲ ಗಿಡಗಳಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶಾರ್ಟಾಗಿ ಸೇವಂತಿಗೆ ಗಿಡಗಳನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.